ಏನಿದು ರೆಡಿ ಆಗ್ತಿದ್ದೀರಾ? ಹೊರಗೆ ಹೋಗ್ಬೇಕಾ? ಹೂನಮ್ಮ, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಓ, ಕಾರ್ ಸೀಟ್ ಸರಿ ಇಲ್ಲ, ಬೆನ್ನೋವು ಅಂತಿದ್ರಿ. ಅದು ಅದು ಕಾರ್ ಸೀಟ್ ಏನೋ ಕಬ್ಬಿಣದಲ್ಲಿ ಮಾಡಿದಾರೆ ಅನ್ಸುತ್ತೆ, ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋವು. ಹಾಗಿದ್ರೆ ಸ್ವಲ್ಪ ಹೊತ್ತು ಮಲಗ ರೆಸ್ಟ್ ಮಾಡ್ಬೋದಲ್ವಾ? ಮಲಗಿದ್ರೆ ಸಂಪಾದನೆ ಆಗಲ್ಲಮ್ಮ, ಹೋಗಾಚೆ ದುಡಿಬೇಕು. ಕೈಯಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಬೆಳಗ್ಗೆಯಿಂದ ಸಂಪಾದನೆ ಇಲ್ಲ. ನೀನು ಬೆಳಗ್ಗೆಯಿಂದ ಸುಸ್ತಾಗಿ ಕಾಣಿಸ್ತಾ ಇದೀಯಾ, ನೀನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡು. ಹ್ಞೂ, ನಾನು ಹೋಗಿ ಬರ್ತೀನಿ. ಬೈ. ರಂಗ ಅಮ್ಮ, ತಾಳಿ ಶಾಸ್ತ್ರ ಎಲ್ಲ ನಾವು ಅಂದ್ಕೊಂಡ ಹಾಗೆ ಚೆನ್ನಾಗಾಯ್ತಲ್ವಾ? ಹೌದಮ್ಮ, ತುಂಬ ಸಂತೋಷ ಆಯ್ತು. ಇನ್ನೇನಿದ್ರು ಉಳಿದಿರೋದು ಲಕೆ ಸೂರ್ಯ ಗೋಯಿಂಗ್ ಎಲ್ಲಿಗೋ ಕೆಲಸಕ್ಕೆ, ಆಲ್ರೆಡಿ 1/2 ದಿನ ವೇಸ್ಟ್ ಆಗೋಯ್ತು. ವೇಸ್ಟಾ? ಇವತ್ತು ಆಗಿದ್ದೆಲ್ಲ ನಿನ್ ಒಳ್ಳೇದಕ್ಕೆ. ಅದೇ ಅದೆಲ್ಲ ಆಯ್ತಲ್ಲ, ಇವಾಗ ಹೋಗಿ ದುಡಿಬೇಕು. ಇನ್ನೊಂದು ಕೆಲಸ ಬಾಕಿ ಇದೆ, ಅದೇನು ಅಂತ ನಿಂಗೂ ಗೊತ್ತಲ್ಲ. ಗೊತ್ತು ಹೇಳಿದ್ರು ಹೊರಗೆ ಹೋಗ್ತಾ ಇದೆಯಲ್ಲ, ಸುಮ್ಮನೆ ಒಳಗೆ ಹೋಗ. ಅಲ್ಲಕ್ಕಿ, ಅದು ನನ್ನ ಲೋನ್ಗಳು, ಸಾಲಗಳು, ಕಮಿಟ್ಮೆಂಟ್ಗಳು, ಬಾಡಿಗೆಗಳು, ಲಕ್ಕಿ ನಿಮಗೆ ಗೊತ್ತಲ್ಲ ಎಲ್ಲನು. ಬಾಡಿಗೆ ಕಾರ್ ಬೇರೆ ಇದು. ನೀ ಹೇಳಿದ ಕಮಿಟ್ಮೆಂಟ್ಗಳು ಯಾರಿಗೋ ಇಲ್ಲ, ನಿನಗೆ ಕಷ್ಟ ಬರಬಾರ್ದು ಅಂತಾನೆ ನಾವು ತಗೊಳ್ತಿರೋ ನಿರ್ಧಾರ ಇದು. ಸುಮ್ಮನೆ ಮನೇಲಿರು. ಮಹಾರಾಣಿ ಅಂತ ಹೆಂಡತಿ ಇದ್ದಾಳೆ, ಅವಳ ಜೊತೆ ನೀನು ಮಹಾರಾಜನಂಗಿರು. ಅದು ಅದು ರಾತ್ರಿ ತಾನೇ, ನಾನು 1-2 ಟ್ರಿಪ್ ಆದರೂ ಮುಗಿಸ್ಕೊಂಡು ಬರ್ತೀನಿ. ಪ್ಲೀಸ್. ಆಯಿತು ಬಿಡಮ್ಮ, ನಾವು ಎಲ್ಲ ಏರ್ಪಾಡು ಮಾಡೋದಕ್ಕೆ ಸುಮಾರು ಟೈಮ್ ಆಗುತ್ತಲ್ಲ. ಏ ಸೂರ್ಯ, ರಾತ್ರಿ 8 ಗಂಟೆ ಎಷ್ಟು ಕರೆಕ್ಟಾಗಿ ಮನೆಗೆ ಬಂದ್ಬಿಡ್ಬೇಕಣ್ಣ ನೀನು. 8 ಗಂಟೆನಾ? ಅದೇ ಪೀಕ್ ಅವರ್ ಡ್ಯಾಡು, ಆ ಟೈಮಿಗೆ ಬರುವಾಗಿದ್ರೆ ಮಾತ್ರ ಹೋಗು ಮ್ಯಾಡು, ಇಲ್ಲಾಂದ್ರೆ ಇನ್ನೇ ಇರು. ಆಯ್ತು ಆಯ್ತು, ರಾತ್ರಿ 8 ಗಂಟೆಗೆ ಮನೆ ಬಂದ್ಬಿಡ್ತೀನಿ. ಸರಿನಾ? ತಾನೇ. ಆಯ್ತು ಬರ್ತೀನಿ. ಹಾಂ, ಇನ್ನು ಒಳ್ಳೇದಕ್ಕೆ ನಾವೆಲ್ಲ ಒದ್ದಾಡ್ಬೇಕು. ಹೋಗು ಮೀನ, ಹೋಗಿ ಬರ್ತೀನಿ. ಮಾ ಮನೆ ಅಂತೂ ಬಿಟ್ಟು ಬರೋದಕ್ಕಾಗಲ್ಲ. ಮನೋಜು ತುಂಬಾ ಓದ್ಕೊಂಡಿದ್ದಾರೆ ಅಷ್ಟೇ, ತಲೆನಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ಲ. ಅವರೊಬ್ಬರೇ ಈ ಜೀವನದಲ್ಲಿ ನನ್ನನ್ನು ಕಾಪಾಡಿಕೊಂಡು ನನ್ನ ಆಸೆ ಗುರಿಗಳನ್ನೆಲ್ಲ ಮುಟ್ಟೋದಕ್ಕೆ ಸಹಾಯ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಮತ್ತೆ ಹೋಗಿ ಹೋಗಿ ಅವ್ರ ಕೈಲಿ ಯಾಕೆ ಸಿಕ್ಕಾಕ್ಕೊಂಡೆ? ಜೀವನದಲ್ಲಿ ಎಲ್ರಿಗೂ ಸಣ್ಣ ಪುಟ್ಟ ವೀಕ್ನೆಸ್ಗಳು ಇದ್ದೇ ಇರುತ್ತೆ ಪೂಜಾ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಮನೋಜ್ ವಾಸಿ ಅನ್ಸುತ್ತೆ. ಅದು ಅಲ್ಲದೆ ಅವ್ರು ನನ್ನನ್ನು ತುಂಬಾನೇ ಪ್ರೀತಿಸ್ತಾರೆ, ನನಗೂ ಅದು ಬೇಕಲ್ವಾ? ನೀನು ಅದು ಹೇಳ್ತೀಯಾ, ಇದು ಹೇಳ್ತೀಯಾ, ಮತ್ತೇನ್ ಮಾಡ್ಬೇಕು ಹೇಳೋ? ಗೊತ್ತಿಲ್ಲ, ಆದ್ರೆ ಆ ಮನೆ ನನಗೆ ಸಪೋರ್ಟ್ ಆಗಿರೋದು ನಮ್ಮ ಅತ್ತೆ ಒಬ್ರೆ. ಅವರೇ ನನ್ನ ಅಸ್ತ್ರ, ಅವರೇ ನನ್ನ ಆಯುಧ. ಅವ್ರನ್ನ ಮುಂದೆ ಇಟ್ಕೊಂಡು ನಾನು ಆ ಮನೆನಲ್ಲಿ ಒಳ್ಳೆಯವಳಾಗ್ತಾ ಹೋಗ್ಬೇಕು. ಸರಿ, ಹಾಗೆ ಮಾಡು, ಮತ್ತೇನ್ ಭಯ? ಮದ್ವೆ ಆಗೋವರೆಗೂ ಭಯನೇ ಕಣೆ. ಇನ್ನು 2-3 ದಿನ ತಾನೇ, ಬಿಡು, ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗತ್ತೆ. ಚಿಲ್ಲ.